ಇನ್ನು ಇವತ್ತು ಗಣಿಧನಿ ಜನಾರ್ದನ ರೆಡ್ಡಿ ಅವರ ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತಾ ಯಾಕಂತ ಹೇಳಿದ್ರೆ ಇವತ್ತು ಅವರು ಸುದ್ದಿಗೋಷ್ಠಿಯನ್ನ ಕರೀತಾ ಇದ್ದಾರೆ ಹಾಗಾಗಿ ಏನು ಹೇಳ್ತಾರೆ ಈ ಮಾಧ್ಯಮ ಗೋಷ್ಠಿಯಲ್ಲಿ ಅವರು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನುವಂತ ಕುತೂಹಲ ಇದೆ ಇಷ್ಟು ದಿನದ ಕುತೂಹಲಕ್ಕೆ ಇವತ್ತೇ ಹಾಗಾದ್ರೆ ರೆಡ್ಡಿ ತೆರೆ ಎಳಿತಾರ ಡಿಸೆಂಬರ್ 25 ಕ್ಕೆ ರಾಜಕೀಯ ನಡೆಯ ಬಗ್ಗೆ ಹೇಳ್ತೀನಿ ಅಂತ ಜನಾರ್ದನ ರೆಡ್ಡಿ ಅವರು ಹೇಳಿದ್ರು ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಗಣಿ ಧಣಿ ಈ ಮಾಧ್ಯಮ ಗೋಷ್ಠಿಯಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನುವಂತ ಕುತೂಹಲ ಇದೆ ಬೆಳಗ್ಗೆ 10 ಗಂಟೆಗೆ ನಡೆಯತಾ ಇದೆ ಹೊಸ ಪಕ್ಷ ಘೋಷಣೆ ಮಾಡ್ತಾರ ಗಣಿ ಧಣಿ ಅಥವಾ ಬಿಜೆಪಿ ಇನ್ಲೇ ಸ್ಪರ್ಧಕ್ಕೆ ಮುಂದಾಗ್ತಾರ ಜನಾರ್ದನ ರೆಡ್ಡಿ ಅನ್ನುವಂತ ಕುತೂಹಲ ಸಹಜವಾಗಿ ಇದೆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇವತ್ತು ಉತ್ತರವನ್ನ ಜನಾರ್ದನ ರೆಡ್ಡಿ ಅವರು ನೀಡಲಿದ್ದಾರೆ ಈಗಾಗಲೇ ಗಂಗಾವತಿಯಲ್ಲಿ ಮನೆಯನ್ನ ಮಾಡಿದ್ದಾರೆ ಮಾಜಿ ಸಚಿವರು ಅಲ್ಲಿರುವಂತ ಮಠಗಳಿಗೆ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸರ್ಗಗಳಿಗೆ ಕೂಡ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಕೆಲ ದಿನಗಳಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿರುಸಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ ರಾಜ್ಯ ರಾಜಕಾರಣಿಗಳ ಚಿತ್ತ ಈಗ ರೆಡ್ಡಿ ಪ್ರೆಸ್ ಮೀಟ್ ನತ್ತನೆ ನೆಟ್ಟಿದೆ ಹಾಗಾಗಿ ಇವತ್ತು ಏನ್ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾರೆ ಅನ್ನುವಂತ ಕುತೂಹಲ ಇದೆ ಇವತ್ತು ಬೆಳಗ್ಗೆ 10 ಗಂಟೆಗೆ ರೆಡ್ಡಿ ಪತ್ರಿಕಾ ಗೋಷ್ಠಿ ನಡೀತಾ ಇದೆ ಹೊಸ ಪಕ್ಷನ ಅಥವಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಥವಾ ಬಿಜೆಪಿ ಇಂದಲೇ ಸ್ಪರ್ಧೆ ಮಾಡ್ತಾರ ಅನ್ನುವಂತ ಕುತೂಹಲ ಇದೆ ಇನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಶುಕ್ರಾಜ್ ಈಗ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಸಾಕಷ್ಟು ಕುತೂಹಲ ಇದೆ ಎಲ್ಲರ ಚಿತ್ತ ಕೂಡ ನೆಟ್ಟಿರುವಂತದ್ದು ಜನಾರ್ದನ ರೆಡ್ಡಿ ಅವರು ಏನು ಹೇಳ್ತಾರೆ ಏನು ಮಾತನಾಡ್ತಾರೆ ಅಂತ ಸೋ ಮುಂದಿನ ರಾಜಕೀಯ ನಡೆಯ ಬಗ್ಗೆ ಇದೆ ಅಂದ್ರೆ ಈ ಪತ್ರಿಕಾಗೋಷ್ಠಿಯಲ್ಲೇ ನಿರ್ಧಾರ ಆಗುತ್ತಾ ಎಸ್ ಲೀನಶ್ರೀ ಏನಂತಂದ್ರೆ ಈಗಾಗಲೇ ರೆಡ್ಡಿ ರಾಜಕಾರಣದ ಬಗ್ಗೆ ರಾಜ್ಯದ ಜನತೆಗೂ ಹಾಗೂ ರಾಜ್ಯದ ರಾಜಕಾರಣಿಗಳು ಕೂಡ ಒಂದು ಕುತೂಹಲಕಾರಿ ಇತ್ತು ಆ ಒಂದು ಕುತೂಹಲ ಇವತ್ತು ಒಂದು ಬೆಳಗ್ಗೆ 10 ಗಂಟೆಗೆ ರೆಡ್ಡಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಆ ತೆರೆ ಹೇಳ್ತಾರೆ ಅನ್ನೋ ಒಂದು ಸಾಧ್ಯತೆಗಳು ಕೂಡ ಈಗ ದಟ್ಟವಾಗಿವೆ ಈಗಾಗಲೇ ರೆಡ್ಡಿ ಅವರೇ ಹೇಳಿರ್ತಕ್ಕಂಥದ್ದೇ ಈ ಕಳೆದ ಒಂದು ವಾರದ ಹಿಂದಷ್ಟೇ ಅವರು ಒಂದು ವಾರದ ಕಾರ್ಯಕ್ರಮಗಳ ಪಟ್ಟಿ ಒಂದು ರಿಲೀಸ್ ಮಾಡಿದ್ರು ಅದರಲ್ಲಿ ಮೊದಲಿಗೆ ತುಮಕೂರಿನ ಒಂದು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡುವ ಒಂದು ಕಾರ್ಯಕ್ರಮವನ್ನು ಅವರು ಪ್ರಸ್ತಾಪಿಸಿದ್ರು ಅದಾದ ನಂತರ ಹುಬ್ಳಿಯ ಸಿದ್ದರಾರೋಡ್ ಮಠ ಮತ್ತು ಗದುಗಿನ ಗವಾಯಿಗಳ ಮಠ ಮತ್ತು ತೋಂಟದಾರ್ಯಗಳ ಮಠಕ್ಕೆ ಕೂಡ ಅವರು ಭೇಟಿ ನೀಡಿದ್ರು ಅದಾದ ನಂತರದಲ್ಲಿ ಅವರು ಮಸ್ಕಿಗೆ ತೆರಳಿ ಅಲ್ಲಿ ಪ್ರಮುಖ ಮುಖಂಡರನ್ನು ಕೂಡ ಭೇಟಿ ಆಗಿದ್ರು ಇನ್ನು ಕೊನೆಯದಾಗಿ ಗಂಗಾವತಿಗೆ ತೆರಳಿ ಗಂಗಾವತಿಗೆ ಬಂದು ಅಲ್ಲಿ ದರ್ಗಾಗಳಿಗೆ ಮತ್ತು ದುರ್ಗಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಕೂಡ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದರು ಏನಂತಂದರೆ ದರ್ಗಾಕ್ಕೆ ಭೇಟಿ ನೀಡಿದ ನಂತರ ಅವರು ದರ್ಗಾಗೆ ಒಂದು ಶಾದಿ ಮಹಲ್ನ ಒಂದು ಕಟ್ಟಡ ಸಂಬಂಧಿಸಿದಂತೆ 6 ಕೋಟಿ ರೂಪಾಯಿ ನಾನು ಕೊಡುವುದಾಗಿ ಒಂದು ಅಗ್ರಿಮೆಂಟ್ ಕೂಡ ಅವರು ಸಹಿಯನ್ನು ಹಾಕಿದರು ಇದು ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಒಂದು ನಡುಕ ಹುಟ್ಟಿಸಿತ್ತು ಅಂತ ಹೇಳ್ಬೋದು ಇನ್ನು ಅದೇ ಒಂದು ವಾರದ ಕಾರ್ಯಕ್ರಮಗಳ ಪಟ್ಟಿ ಕೊನೆಯದಾಗಿ 25ನೇ ತಾರೀಕಿನಂದು ನಾವು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲ ನನ್ನ ರಾಜಕೀಯ ಮುಂದಿನ ನಡೆಯ ಬಗ್ಗೆ ನಾನು ಹೇಳ್ತೇನೆ ಅಂತ ಒಂದು ಖುದ್ದು ಜನಾರ್ದನ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ಈ ಆ ಒಂದು 25ನೇ ತಾರೀಕು ಇವತ್ತು ಬಂದಿದೆ ಇವತ್ತು ಎಲ್ಲರ ಚಿತ್ತ ಈ ಒಂದು ರೆಡ್ಡಿ ಪ್ರೆಸ್ ಮೀಟ್ನತ್ತ ಇದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈಗಾಗಲೇ ರೆಡ್ಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮ ಒಂದು ರಾಜಕೀಯ ಯಾವ ರೀತಿ ನಾನು ಪ್ರೆಸ್ ಈ ಒಂದು ಪತ್ರಿಕಾಗೋಷ್ಠಿ ನಂತರದಲ್ಲಿ ನಾನು ರಾಜಕೀಯ ಯಾವ ರೀತಿ ಮುನ್ನಡೆಸ್ಕೋಬೇಕು ಅಂತ ಒಂದು ಈಗಾಗಲೇ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಬಿರುಸಿನ ಸಂಚಾರ ಮಾಡುವ ಮೂಲಕ ಎಲ್ಲೋ ಒಂದ್ ಕಡೆ ಕ್ಲೂ ಅನ್ನು ಬಿಟ್ಕೊಟ್ಟಿದ್ದಾರೆ ನಾನು ಈ ಬಾರಿ ಬಿಜೆಪಿಯಿಂದ ಒಂದು ವೇಳೆ ನನಗೆ ಟಿಕೆಟ್ ಸಿಗದೆ ಇದ್ದಲ್ಲಿ ನಾನು ಸ್ವತಂತ್ರ ಪಕ್ಷವನ್ನು ಕಟ್ಟಿ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನನ್ನದೇ ಆದಂತಹ ಒಂದಿಷ್ಟು ಕ್ಯಾಂಡಿಡೇಟ್ಗಳನ್ನು ಹಾಕ್ತೀನಿ ಅಂತಂದು ಈಗ ಅವರು ಇಂಡೈರೆಕ್ಟ್ ಆಗಿ ಹೇಳಿರ್ತಕ್ಕಂಥದ್ದು ಇದೀಗ ಏನು ಇವತ್ತು 10 ಗಂಟೆಗೆ ಒಂದು ಪತ್ರಿಕಾಗೋಷ್ಠಿ ಇದೆ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ಒಂದು ಘೋಷಣೆ ಒಂದೇ ಬಾಕಿ ಇದೆ ಯಾಕಂತಂದ್ರೆ ಈಗಾಗಲೇ ಶ್ರೀರಾಮುಲು ಅವರು ನಾವು ಜನಾರ್ದನ್ ರೆಡ್ಡಿ ಅವರನ್ನ ನಾವು ಪಕ್ಷದಲ್ಲಿ ಉಳಿಸ್ಕೊಳ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಅದು ಒಂಚೂರು ಈಗ ಜನರಲ್ಲೇ ಒಂದು ಕುತೂಹಲ ಇದೆ ಯಾಕಂತಂದ್ರೆ ಈ ಶ್ರೀರಾಮುಲು ಮತ್ತು BSY ಆಗಿರ್ಬೋದು ನಾವು ಜನಾರ್ದನ್ ರೆಡ್ಡಿ ಅವರನ್ನ ಬಿಟ್ಕೊಡೋ ಆಗಿಲ್ಲ ಮಾತೇ ಇಲ್ಲ ಅಂತ ಹೇಳಿದ್ರು ಈಗ ಆ ಒಂದು ಕುತೂಹಲ ಕೂಡ ಜನರಲ್ಲಿ ಇರ್ತಕ್ಕಂಥದ್ದು ಒಟ್ಟಾರೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಏನ್ ಹೇಳ್ತಾರೆ ಅಂತಂದು ಇಡೀ ರಾಜ್ಯದ ಜನತೆ ಈಗ ಕಾಯ್ತಾ ಇದೆ ಅಂತ ಹೇಳ್ಬೋದು ಲೀನಶ್ರೀ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ